ನಮಸ್ಕಾರ. ಸಂಧ್ಯಾ ಮನ್ನದಿ ಕಿಚನ್ಗೆ ಎಲ್ಲರಿಗೂ ಸುಸ್ವಾಗತ. ಈ ದಿನ ನಾನು ನಿಮಗೆ ಮಜ್ಜಿಗೆ ಪೂರಿ ಒಂದು ಡಿಫ್ರೆಂಟ್ ರೆಸಿಪಿ ಹೇಳ್ಕೊಡೋದಕ್ಕೆ ಬಂದಿದ್ದೀನಿ. ಕೊಬ್ಬರಿ ಚಟ್ನಿ ಜೊತೆ ಅಂತೂ ತುಂಬಾ ಚೆನ್ನಾಗಿರುತ್ತೆ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮತ್ತು ಶೇರ್ ಮಾಡಿ. ಮಜ್ಜಿಗೆ ಪೂರಿಗೆ ಬೇಕಾಗಿರುವುದು ಅಕ್ಕಿ ಹಿಟ್ಟು, ಮಜ್ಜಿಗೆ, ಜೀರಿಗೆ, ಕಡಲೆಬೇಳೆ, ಗ್ರೀನ್ ಚಿಲ್ಲಿ ಪೇಸ್ಟು, ಕೊತ್ತಂಬರಿ, ಕರಿಬೇವು, ಉಪ್ಪು. ಮೊದಲಿಗೆ ಒಂದು ದೊಡ್ಡ ಕಪ್ಪು ಅಕ್ಕಿ ಹಿಟ್ಟು ತೊಗೊಳ್ತಾ ಇದ್ದೀನಿ. ಅದೇ ಅಳತೆ ಒಂದೂವರೆ ಕಪ್ಪಷ್ಟು ಮಜ್ಜಿಗೆ, ಕರಿಬೇವು, ಜೀರಿಗೆ, ಕಡಲೆಬೇಳೆ, ಗ್ರೀನ್ ಚಿಲ್ಲಿ ಪೇಸ್ಟು ಮತ್ತು ಉಪ್ಪು, ಕೊತ್ತಂಬರಿ. ಸೊ ಇಷ್ಟೇ ಬೇಕಾಗಿರೋದು ನಮಗೆ. ಒಂದು ದೊಡ್ಡ ಬಟ್ಲಿಗೆ 4-5 ಟೀಸ್ಪೂನಷ್ಟು ಎಣ್ಣೆ ಹಾಕಿ, ಎಣ್ಣೆ ಕಾದ ನಂತರ ಸಾಸಿವೆ, ಸಾಸಿವೆ ಚಿಟಪಟ ಆದಮೇಲೆ ಜೀರಿಗೆ ಮತ್ತು ಕಡಲೆಬೇಳೆ. ಸೊ ಕಡಲೆಬೇಳೆ ಜೀರಿಗೆ ನಿಮ್ಮ ಇಷ್ಟದ ಪ್ರಕಾರ ಹಾಕ್ಕೋಬೋದು, ಚೆನ್ನಾಗಿರುತ್ತೆ. ಆಮೇಲೆ ಸಣ್ಣ ಕೆಚ್ಚಿರುವಂತಹ ಕರಿಬೇವು. ಸೊ ಇದನ್ನು ಒಂದೆರಡು ನಿಮಿಷ ಅಷ್ಟೇ ಫ್ರೈ ಮಾಡ್ಕೋಬೇಕು, ಲೋ ಹಿಟ್ಟಲ್ಲೇ ಮಾಡ್ಕೊಳ್ಳಿ. ಸೊ ಇದು ಫ್ರೈ ಆದಮೇಲೆ ನಾವು ಕಡ್ದಿಟ್ಕೊಂಡಿದ್ದೀವಲ್ವ ಮಜ್ಜಿಗೆ, ಅದನ್ನು ಹಾಕಬೇಕಾಗತ್ತೆ. ನೋಡಿ, ಒಂದು ಕಪ್ಪು ಅಕ್ಕಿ ಹಿಟ್ಟಿಗೆ ಒಂದೂವರೆ ಕಪ್ಪಷ್ಟು ಮಜ್ಜಿಗೆ. ಇದಕ್ಕೆ ಗ್ರೀನ್ ಚಿಲ್ಲಿ ಪೇಸ್ಟು, ಗ್ರೀನ್ ಚಿಲ್ಲಿನ ರುಬ್ಕೊಂಡಿಟ್ಕೊಂಡಿದ್ದೀನಿ, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಕೊತ್ತಂಬರಿ. ಸೊ ಮಜ್ಜಿಗೆನ ಮೊಸರು ಮತ್ತು ನೀರು ಸೇರಿಸಿ ಮಜ್ಜಿಗೆ ಮಾಡಿಟ್ಕೋಬೇಕು. ಸೊ ಇದು ಚೆನ್ನಾಗಿ ಕುದಿಬೇಕು. ಇದು ಕುದ್ದಿದ ನಂತರ ಲೋ ಹೀಟಲ್ಲೇ ನಾವು ಅಕ್ಕಿ ಹಿಟ್ಟನ್ನ ಮೆಲ್ಲಿಗೆ ಹಾಕ್ಕೋಬೇಕು ಸೊ ಮಧ್ಯಕ್ಕೆ. ಸೊ ಇದು ಚೆನ್ನಾಗಿ ಕುಕ್ ಆಗಬೇಕು, ಒಂದು 10-12 ನಿಮಿಷ ಬೇಕಾಗುತ್ತೆ. ಸೊ ಇದು 10 ನಿಮಿಷದ ಮೇಲಾಗಿದೆ. ನಾನಿವಾಗ ಇದನ್ನು ಆಫ್ ಮಾಡಿಕೊಂಡು ಕಳೆಗಿಳಿಸ್ಕೊಂಡು ಇದನ್ನು ಚೆನ್ನಾಗಿ ಒಂದು ಕೋಲಲ್ಲಿ, ಉಡ್ಡನ್ ಕೋಲಲ್ಲಿ ಈ ಥರ ಕೆದ್ಕೋಬೇಕು. ರಾಗಿ ಮುದ್ದೆನ ನಾವು ಹೇಗೆ ಕೆದಕ್ತೀವೋ ಉಡ್ಡನ್ ಸ್ಟಿಕ್ಕಲ್ಲಿ, ಅದೇ ಥರ ಮಾಡ್ಕೋಬೇಕಾಗುತ್ತೆ ಎಲ್ಲ ಕಡೆಗೂ. ಬೇಕಿದ್ದರೆ ಮಾತ್ರ ಒಂದು ಸ್ವಲ್ಪ ಬಿಸಿ ನೀರು ಹಾಕ್ಕೊಳ್ಳಿ. ಈ ಅಳತೆ ಕರೆಕ್ಟಾಗಿ ಮಾಡಿದ್ರೆ ಸರಿಯಾಗಿ ಸಾಕಾಗುತ್ತೆ ನೀರು. ಸೊ ಅಕ್ಕಿ ಹಿಟ್ಟು ಮೇಲೆ ಡಿಪೆಂಡೆಂಟು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಎಣ್ಣೆ ಸೋರ್ಕೊಂಡು ಈ ಥರ ಮೆಲ್ ಸ್ಮೂತಾಗಿ ನಾದ್ಕೋಬೇಕಾಗುತ್ತೆ. ನೋಡಿ ಈ ರೀತಿ. ಇದಾದಮೇಲೆ ಈ ಥರ ಚಿಕ್ಕ ಪುರಿಗಳಿಗೆ ಈ ಸೈಜು, ದೊಡ್ಡ ಪುರಿಗಳಿಗೆ ಆ ಸೈಜ್ ಉಂಡೆ ಮಾಡ್ಕೋಬೇಕು. ಒಂದು ಪೇಪರ್ ಮೇಲೆ ಎಣ್ಣೆ ಸವರಿ ಅದನ್ನು ಈ ರೀತಿ ತೊಡ್ಕೋಬೇಕು. ತುಂಬಾ ತಿನ್ನಾಗಿರಬಾರ್ದು, ಸ್ವಲ್ಪ ದಪ್ಪನೇ ಇರಬೇಕು. ನೋಡಿ ನಾನು ತೋರಿಸ್ತಾ ಇದ್ದೀನಲ್ಲ, ಆ ರೀತಿ ಇಷ್ಟು ದಪ್ಪ ಇರಬೇಕು. ಆಯಿತಾ? ಈ ಚಿಕ್ಕ ಚಿಕ್ಕ ಪೂರಿಗಳು ಮಾಡ್ಕೋಬೋದು, ಇಲ್ಲ ಅಂದರೆ ದೊಡ್ಡದೇ ಮಾಡ್ಕೋಬೋದು. ಮಕ್ಕಳಿರೋ ಮನೆಯಲ್ಲಿ ಚಿಕ್ಕ ಚಿಕ್ಕ ಪೂರಿ ಮಾಡಿಕೊಟ್ರೆ ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ. ಅದಕ್ಕೆ ನಮ್ಮ ಮನೆಯಲ್ಲಿ ಈ ಥರ ಚಿಕ್ಕ ಚಿಕ್ಕ ಪೂರಿನ ನನ್ನ ಮಗನಿಗೋಸ್ಕರ ಮಾಡಿಕೊಡ್ತೀವಿ. ಸೊ ಈ ರೀತಿ ಉಂಡೆಗಳನ್ನ ಮಾಡ್ಕೋಬೇಕಾಗುತ್ತೆ. ಸೊ ಕಾದ ಎಣ್ಣೆಯಲ್ಲಿ ಒಂದೊಂದೇ ನಿಧಾನಕ್ಕೆ ಬಿಡಬೇಕಾಗತ್ತೆ. ನೋಡಿ ಈ ರೀತಿ. ಸೊ ಇದು ತನಗೆ ತಾನೇ ಮೇಲೆ ಬರುತ್ತೆ, ಆವಾಗ ನಾವು ಇದನ್ನು ತಿರ್ಸ್ಕೋಬೇಕಾಗತ್ತೆ. ತುಂಬಾ ಚೆನ್ನಾಗಿರುತ್ತೆ. ನೀವು ಇದೇ ಹಿಟ್ಟಲ್ಲಿ ಕೋಡುಬಳೆ ಥರ ಮಾಡಿಬಿಟ್ಟು ಹಾಕಿದ್ರೆ ಮಜ್ಜಿಗೆ ಕೋಡುಬಳೆ ಅಂತೀವಿ, ಅದೇ ರೆಸಿಪಿ ಇದು. ಸೊ ಇದನ್ನು ಪೂರಿಗಳು ಹಾಗೂ ಮಾಡ್ಕೋಬೋದು. ಕೊಬ್ಬರಿ ಚಟ್ನಿ ಜೊತೆ ಮಾತ್ರನೇ ಚೆನ್ನಾಗಿರೋದು. ನ್ಯಾ ಚಟ್ನಿನೂ ಚೆನ್ನಾಗಿರಲ್ಲ, ಕೊಬ್ಬರಿ ಚಟ್ನಿ, ಗ್ರೀನ್ ಚಟ್ನಿ ಜೊತೆ ತಿಂದರೆ ತುಂಬಾ ಚೆನ್ನಾಗಿರುತ್ತೆ ಇದು. ಇದೊಂದು ಸ್ವಲ್ಪ ಟೈಮ್ ತೊಗೊಳುತ್ತೆ, ಮೀಡಿಯಮ್ ಹಿಟ್ಟು, ಲೋ ಹಿಟ್ಟಲ್ಲೇ ಮಾಡಬೇಕಾಗತ್ತೆ. ಸೊ ಒಂದೊಂದೇ ಪೂರಿ, ಇದು ಚಿಕ್ಕ ಪೂರಿಗಳು ಜಲ್ದಿ ಆಗುತ್ತೆ, ದೊಡ್ಡ ಪೂರಿ ಮಾತ್ರ ಒಂದೊಂದೇ ಪೂರಿ ಬಿಡಬೇಕು. ನೋಡಿ ನಮ್ಮ ಚಿಕ್ಕ ಚಿಕ್ಕ ಮಜ್ಜಿಗೆ ಪೂರಿಗಳು ರೆಡಿಯಾಗಿದೆ ಅಲ್ವಾ. ಇವಾಗ ದೊಡ್ಡ ಪೂರಿ ಮಾಡೋದನ್ನು ತೋರಿಸ್ತೀನಿ. ನೋಡಿ ಈಗ ಒಂದೊಂದೇ ಬಿಡಬೇಕು. ಸೊ ಇದು ಮೇಲಿಕ್ಕೆ ಬರುತ್ತೆ, ಆವಾಗ ಸ್ವಲ್ಪ ನಾವು ಪ್ರೆಸ್ ಮಾಡಿಕೊಂಡ್ರೆ ಚೆನ್ನಾಗಿ ಉಬ್ಬುತ್ತೆ. ಸೊ ಇದು ನಿಧಾನಕ್ಕೆ ಆಗುತ್ತೆ, ಯಾಕೆಂದರೆ ಅಕ್ಕಿ ಹಿಟ್ಟಲ್ವಾ. ಸೊ ಒಳಗೆ ಎಲ್ಲ ಕುಕ್ ಆಗಬೇಕು ಚೆನ್ನಾಗಿ. ಸೊ ಇದೊಂದು ಸ್ವಲ್ಪ ಟೈಮ್ ಹಿಡಿಯುತ್ತೆ. ಸೊ ಲೋ ಮೀಡಿಯಮ್ ಹಿಟ್ಟಲ್ಲೇ, ಲೋ ಟು ಮೀಡಿಯಮ್ ಹಿಟ್ಟಲ್ಲೇ ನೀವು ಇದನ್ನು ಕರಿಬೇಕು. ಸೊ ನಮ್ಮ ಮಜ್ಜಿಗೆ ಪೂರಿನೂ ರೆಡಿ ಆಗ್ತಾ ಇದೆ. ಸೊ ನೋಡಿ ಚೆನ್ನಾಗಿದೆಯಲ್ವಾ. ಸೊ ಟ್ರೈ ಮಾಡಿ. ಯಾವಾಗಲೂ ಗೋಧಿ ಹಿಟ್ಟಿನ ಪೂರಿ ಇಲ್ಲ ಅಂದರೆ ಪಾಲಕ್ ಪೂರಿ ಅದೆಲ್ಲ ನೋಡಿದ್ದೀರಾ, ಬಟ್ ಮಜ್ಜಿಗೆ ಪೂರಿನ ನೀವು ಸಾಕಷ್ಟು ಜನ ಮಾಡೋದಿಲ್ಲ ಅನಿಸುತ್ತೆ. ಸೊ ಒಮ್ಮೆ ಟ್ರೈ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಉತ್ಕೊಳ್ತಾ ಇದೆ. ಮಜ್ಜಿಗೆ ಪೂರಿಗಳು ತುಂಬಾ ಕ್ರಿಸ್ಪಿಯಾಗಿರುತ್ತೆ, ಕೊಬ್ಬರಿ ಚಟ್ನಿ ಜೊತೆ ಚೆನ್ನಾಗಿರುತ್ತೆ. ಒಮ್ಮೆ ಟ್ರೈ ಮಾಡಿ ಈ ಥರ ಪೂರಿ ಮಾಡೋದಕ್ಕೆ. ನನ್ನ ರೆಸಿಪಿ ಇಷ್ಟ ಆದರೆ ಲೈಕ್ ಕಮೆಂಟ್ ಮಾಡಿ. ಧನ್ಯವಾದಗಳು.
ಮಾಡ್ಕೊಳ್ತೀವಿ.